ತಾರಕಕ್ಕೇರಿದೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿ.ಟಿ. ರವಿ ಟಾಕ್ ವಾರ್. ಆಪರೇಷನ್ ಹಸ್ತದ ಬಗ್ಗೆ ನಾಯಕರ ಮಾತಿನ ಜಟಾಪಟಿ ಜೋರಾಗ್ತಾ ಇದೆ. ರಿವರ್ಸ್ ಆಪರೇಷನ್ ಜೊತೆಗೆ ಕೋಳಿ ಮಸಾಲ ವಾಗ್ಯುದ್ಧ ಡಿಸಿಎಂ ಹಾಗೆ ಸಿ.ಟಿ. ರವಿ ಮಧ್ಯೆ ಬಹಳ ರೋಚಕವಾಗಿ ನಡೀತಾ ಇದೆ. ಕೋಳಿ ಕೇಳಿ ಮಸಾಲೆ ಅರಿಯಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಸಿ.ಟಿ. ರವಿಗೆ ಕೌಂಟರ್ ಅನ್ನ ಕೊಟ್ಟಿದ್ರು. ಇದಕ್ಕೆ ಸಿ.ಟಿ. ರವಿ ಪ್ರತ್ಯುತ್ತರವನ್ನ ಕೊಟ್ಟಿದ್ದು ನಮಗೆ ಮಸಾಲೆ ಅರಿಯೋದಕ್ಕೆ ಬರುತ್ತೆ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಸಿ.ಟಿ. ರವಿಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ವ್ಯಂಗ್ಯ ಮಾಡಿದ್ರೆ, ನಾನು ಸಂಘದ ಸೇವಕ ಡಿ.ಕೆ. ಕೊತ್ವಾಲ್ ಶಿಷ್ಯ ಅಂತ ಹೇಳಿ ಕಿಡಿಕಾರಿದ್ದಾರೆ ಸಿ.ಟಿ. ರವಿ. ಪದೇ ಪದೇ ಉಭಯ ನಾಯಕರ ಮಧ್ಯೆ ಕೌಂಟರ್ ಪ್ರತಿ ಕೌಂಟರ್ ಬಹಳ ಜೋರಾಗಿ ನಡೀತಾ ಇದೆ. All the contractors have said that. Which office, what was being done. I don't want to disclose this point of time. Sir, C.T. Ravi ಹೇಳ್ತಾರೆ, ಕಮಿಷನ್ ಕೇಳಿಲ್ಲ ಅನ್ನೋದಾದ್ರೆ ಅಜ್ಜಯನ್ ಮಠಕ್ಕೆ ಪ್ರಮಾಣ ಮಾಡಕ್ಕೆ ಯಾಕೆ ಹಿಂದೆ ಇತ್ತು? ಇಲ್ಲಿ ಪಾಪ ಸಿ.ಟಿ. ರವಿಗೂ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗಿದೆ, ಕೊಡೋಣ. ನೀವೇನೋ ಪ್ರಶ್ನೆ ಕೇಳಿದ್ರಿ ಡಿ.ಕೆ. ಶಿವಕುಮಾರ್ ಅವರು. ನೋಡಿ, ಅವರು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಅವರು ನಮ್ಮ ದೇಶದ ಅತೀ ಶ್ರೀಮಂತ ಶಾಸಕ. ಅವ್ರ ಕೈನಲ್ಲಿ ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರಿನ ಉಸ್ತುವಾರಿ, ಬೆಂಗಳೂರಿನ ಅಭಿವೃದ್ಧಿ, ನೀರಾವರಿ ಇಲಾಖೆ, ಎಲ್ಲ ಇಲಾಖೆಗಳಿದ್ದಾವೆ. ನಾನು ಸಂಘದ ಸ್ವಯಂ ಸೇವಕ, ಅವರು ಕೋತ್ವಾಲ್ ರಾಮಚಂದ್ರನ್ ಶಿಷ್ಯ, ಅವರು ಎಲ್ರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ. ನನಗೆ ಭಯ ಆಗ್ತಿರೋದು ಅವ್ರದ್ದು ಕೋತ್ವಾಲ್ ಮಾದರಿ ಟ್ರೀಟ್ಮೆಂಟು ಅಂತ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ನನಗೆ ರಕ್ಷಣೆ ಕೊಡಬೇಕು ನೀವು. ಮತ್ತು ನಾನು ಸೋತಿದ್ದೀನಿ, ಅವ್ರು ಗೆದ್ದಿದ್ದಾರೆ. ಅಧಿಕಾರ ಅನ್ನೋದು ಮದ ನಿರ್ಮಾಣ ಮಾಡುತ್ತೆ. ಬಹುಶಃ ಡಿ.ಕೆ. ಶಿವಕುಮಾರ್ ಅವರಿಗೂ ಅಧಿಕಾರ ಬಂದಿದೆ ಅನ್ನುವಂಥ ಅಹಂಭಾವದಲ್ಲಿ ಎಲ್ರಿಗೂ ಟ್ರೀಟ್ಮೆಂಟ್ ಕೊಡುವಂಥ ಹುಮ್ಮಸ್ಸು ಬಂದಿರ್ಬೋದು. ಸಿ.ಟಿ. ರವಿ ಅವರು ಪಾಪ ಭಾಳ ಹಿರಿಯರು ಇದ್ದಾರೆ, ನ್ಯಾಷನಲ್ ಲೀಡರು. ಅವರು ಥ್ರೆಟ್ ಕೊಡ್ತಾ ಇದ್ದಾರೆ. ಥ್ರೆಟ್ ನಮಗೂ ಗೊತ್ತು, ಕೈನೇ ಅದನ್ನು ಕತ್ತರಿಸ್ತೀವೋ ಕೈ ಕತ್ತರಿಸ್ಬಿಡ್ತೀವಿ ಅಂತ. ನೀವು ಮಾಡಿದಾಗ ಏನಾಗಿತ್ತು? ಜನತಾದಳದ ಶಾಸಕಗಳನ್ನ ಕರ್ಕೊಂಡು, ಕಾಂಗ್ರೆಸ್ ಶಾಸಕ ಕರ್ಕೊಂಡು ಮಜಾ ಮಾಡಿದ್ರಲ್ಲ, ಆಗೇನಾಗಿತ್ತು? ಪಾಪ ಇರಲಿ, ಅವ್ರ ರಾಜಕಾರಣ ಅವ್ರು ಮಾಡಲಿ, ನನಗೇನು ಬೇರೆ ಅಲ್ಲ. ನಿಮ್ಗೇನು ಥ್ರೆಟ್ ಮಾಡೋಕ್ಕೆ ಬರ್ತದೆ, ಬೇರೆಯವ್ರಿಗೂ ಅದೇ ಥ್ರೆಟ್ ಬರ್ತದಲ್ಲ. ನಮ್ಮ ಕೊಲ್ಯೂಷನ್ ಗೌರ್ಮೆಂಟ್ನ ತೆಗಿಲಿಲ್ವ ನೀವು ನಿಮ್ಮ ಅಧಿಕಾರಕ್ಕೋಸ್ಕರ? ನಾವು ಯಾರನ್ನೂ ಕರೀತಾ ಇಲ್ಲ, ನಮಗಿರೋ ನಂಬರ್ಗೆ ಯಾವ ಅವಶ್ಯಕತೆ ಇಲ್ಲ, ನಮ್ಗೆ ಯಾವ ಭೀತಿ ಬಗ್ಗೆನೂ ನಾವೇನು ಯೋಚನೆ ಇಲ್ಲ. ಇಡೀ ದೇಶದ ಉದ್ದಕ್ಕೂ ಕೂಡ, ರಾಜ್ಯದ ಉದ್ದಕ್ಕೂ ಕೂಡ ಜನ ಈ ದೇಶ ಉಳಿಸಬೇಕು, ಭಾರತ ಒಗ್ಗೂಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನ ಬರೋರನ್ನ ನಾನೇನು ತಡೆಯೋಕ್ಕಾಗ್ತದೆ? ಇಲ್ಲ ಏನಾದ್ರು ಕೋಳಿ ಕೇಳ್ಬಿಟ್ಟು ಮಸಾಲೆ ಅರಿಬೇಕಾ? ಯಾವ ಕೋಳಿನೂ ಕೇಳಂಗಿಲ್ಲ ಮಸಾಲೆ ಅರಿಬೇಕಾರೆ. ಖಂಡಿತ ಯಾರು ಕೋಳಿ ಕೇಳಿ ಖಾರ ಅರಿಯೋದಿಲ್ಲ, ಕೋಳಿ ಕೇಳಿ ಖಾರ ಅರಿಯೋದಿಲ್ಲ. ಮತ್ತು ಮಸಾಲೆ ಅರಿಯೋದು ಅದು ಅವರೊಬ್ಬರಿಗೆ ಮಾತ್ರ ಗೊತ್ತಿರುವ ವಿದ್ಯೆ ಅಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತಿರುವ ವಿದ್ಯೆ ಅಲ್ಲ. ನಾವು ಮಸಾಲೆ ಅರಿತೀವಿ, ಮಸಾಲೆ ಅರಿಯಕ್ಕೆ ನಮಗೂ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಮಲೆನಾಡು ಅಡಿಗೆ ಟೇಸ್ಟು ತಿಂದವರಿಗೆ ಗೊತ್ತು ಅದು ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತೇಳಿ. ಚೆನ್ನಾಗೇ ಮಸಾಲೆ ಅರಿತೇವೆ. ಮತ್ತು ಮಸಾಲೆ ಪದಾರ್ಥ, ಮೆಣಸು ಬರೋದೇ ನಮ್ಮ ಕಡೆಯಿಂದ, ಚೆನ್ನಾಗೇ ಮಸಾಲೆ ಅರಿತೀವಿ. ಕೋಳಿ ಕೇಳಿ ಯಾರೂ ಅರಿಯಲ್ಲ, ನಂಗೆ ಗೊತ್ತು. ನಾನು ಹೇಳೋದನ್ನು, ಕೋಳಿ ಕೇಳಿ ಯಾರೂ ಅರಿಯಲ್ಲ. ಕೋಳಿ ಅದು ಮತ್ತು ಕಾಂಗ್ರೆಸ್ನವ್ರಿಗೆ ಮಾತ್ರ ಗೊತ್ತಿರೋ ವಿದ್ಯೆ ಅಂತ ಅನ್ಕೊಳ್ಬಾರ್ದು. ಮಸಾಲೆ ಅರಿಯೋದು, ಮಸಾಲೆ ಅರಿಯೋಕೆ ಎಲ್ರಿಗೂ ಬರುತ್ತೆ, ನಮಗೂ ಬರುತ್ತೆ. ಯಾರಿಗೆ ಬರಲ್ಲ? ಅವರಿಗೂ ಬರುತ್ತೆ, ನಮಗೂ ಬರುತ್ತೆ. ರಾಜಕೀಯ ಮಸಾಲೆ ಕೇವಲ ಮಲ್ನಾಡ್ ಭಾಗದಲ್ಲಿ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಅವರು ಕೋಳಿಗೆ ಅಷ್ಟೇ ಸೀಮಿತ ಮಾಡಿದ್ರೆ ನಮಗೂ ಚೆನ್ನಾಗಿ ಕೋಳಿಗೆ ಮಸಾಲೆ ಅರಿಯಕ್ಕೆ ಬರುತ್ತೆ. ರಾಜಕಾರಣಕ್ಕೆ ಉದ್ದೇಶ ಇಟ್ಕೊಂಡು ಅವ್ರು ಹೇಳಿದ್ರೆ ರಾಜಕಾರಣನೂ ನಮಗೆ ಗೊತ್ತಿದೆ. ನೋಡಿ, ತುರ್ತು ಪರಿಸ್ಥಿತಿ ಅಂತ ಸಂವಿಧಾನ ವಿರೋಧಿ ಕೃತ್ಯವನ್ನ ಕಾಂಗ್ರೆಸ್ ಮಾಡಿದಾಗ, ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಿಗಿಟ್ಟಾಗ ಜೀವದ ಹಂಗು ತೆರೆದು ಹೋರಾಟ ಮಾಡಿದ್ದೀವಿ. ಪ್ರಜಾಪ್ರಭುತ್ವದ ಮರುಸ್ಥಾಪನೆ ಮಾಡಿದ್ದೀವಿ ಜೀವದ ಹಂಗು ತೊರೆದು. ಕಾಂಗ್ರೆಸ್ಸಿನ ಒಂದು ನಾಯಿಯೂ ಕೂಡ ಪ್ರಜಾಪ್ರಭುತ್ವದ ಮರುಸ್ಥಾಪನೆಗೆ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಲಿಲ್ಲ. ನಾನು ಯಾಕೆ ನಾಯಿ ಶಬ್ದ ಬಳಸ್ತೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸ್ವತಂತ್ರದ ಹೋರಾಟದಲ್ಲಿ ಬಿಜೆಪಿಯ ಒಂದು ನಾಯಿಯೂ ಇರಲಿಲ್ಲ ಅಂತ ಹೇಳೋದನ್ನು ನಾನು ಕೇಳಿದ್ದೀನಿ. ಅವಾಗ ಬಿಜೆಪಿ ಹುಟ್ಟೇ ಇರಲಿಲ್ಲ. ಆದರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ನಡೆಸಿದಾಗ ಬಿಜೆಪಿ ಇತ್ತು, ಅಲ್ಲ ಬಿಜೆಪಿ ಜನಸಂಘ ಇತ್ತು, ಕಾಂಗ್ರೆಸ್ಸು ಇತ್ತು. ಆದರೆ ಕಾಂಗ್ರೆಸ್ ಹೋರಾಟ ಮಾಡಲಿಲ್ಲ, ನಾವು ಹೋರಾಟ ಮಾಡಿದ್ದೇವೆ. ಅಂಥ ಸಂದರ್ಭದಲ್ಲೇನೆ ಸಂಘಟನೆಯನ್ನೂ ಉಳಿಸ್ಕೊಂಡಿದ್ದೇವೆ ಜೀವದ ಹಂಗೆ ತೊರೆದು. 18 ತಿಂಗಳು 19 ತಿಂಗಳು ಜೈಲಿಗೆ ಹೋದರೂ ಕೂಡ ಸಂಘಟನೆಯನ್ನು ಬಿಟ್ಟಿಲ್ಲ ನಮ್ಮವರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.